ಇಲ್ಲಿ ಮೂವತ್ತೈದರಲ್ಲಿ ಮೂರು ಹತ್ತುಗಳಿದೆ ಹೌದಾ ಯಾಕೆ ಯಾಕೆಂದ್ರೆ ಇಲ್ಲಿ ಮೂರು ಹತ್ತರ ಸ್ಥಾನದಲ್ಲಿದೆ ಹೌದಾ ಆದ್ರಿಂದ ನೋಡಿ ಚಿತ್ರವನ್ನು ನೋಡಿದ್ರೆ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ಅದೇ ರೀತಿ ಐದು ಬಿಡಿಗಳಿದೆ ಹೇಳಿ ಐದು ಬಿಡಿ ಸ್ಥಾನದಲ್ಲಿದೆ ಅಲ್ವಾ ಆದ್ರಿಂದ ಮೂವತ್ತೈದರಲ್ಲಿ ಐದು ಬಿಡಿಗಳಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಮೂವತ್ತೈದನ್ನು ನಾವು ಚಿತ್ರದ ರೂಪದಲ್ಲಿ ಹೇಗೆ ಬರ್ಕೊಂಡಿದ್ದೀವಿ ಮೂರು ಹತ್ತುಗಳು ಮತ್ತು ಐದು ಬಿಡಿಗಳು ಹೌದಾ ಈಗ ಈ ಮೂವತ್ತೈದರಲ್ಲಿ ಎಂಟನ್ನು ಕಳಿಬೇಕು ಹೇಗೆ ಕಳಿಯೋದು ಈಗ ಇಲ್ಲಿ ಬರೀ ಐದು ಬಿಡಿಗಳಿದೆ ಆದರೆ ನಾವು ಎಂಟು ಬಿಡಿಗಳನ್ನು ಕಳಿಬೇಕು ಹೇಗೆ ಕಳಿಯೋದು ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಈಗ ನಾವು ಈ ಒಂದು ಹತ್ತರ ಕಟ್ಟನ್ನು ಹತ್ತು ಬಿಡಿಗಳಾಗಿ ಪರಿವರ್ತಿಸ್ಕೋಬೇಕು ಅಂದರೆ ನೋಡಿ ಈ ಮೂರು ಹತ್ತುಗಳಲ್ಲಿ ಯಾವುದಾದ್ರೂ ಒಂದು ಹತ್ತನ್ನು ಬಿಡಿ ಸ್ಥಾನಕ್ಕೆ ಬದಲಾಯಿಸ್ಕೊಳ್ಳೋಣ ಆಗ ಏನಾಗುತ್ತೆ ಹತ್ತು ಬಿಡಿಗಳಾಗುತ್ತೆ ಹೌದಾ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದರೆ ಮಕ್ಕಳೇ ನಾನಿಲ್ಲಿ ಏನು ಮಾಡಿದೆ ಈ ಒಂದು ಹತ್ತನ್ನು ಬಿಡಿಸಿ ಹತ್ತು ಬಿಡಿಗಳಾಗಿ ಬದಲಾಯಿಸಿ ಬರ್ಕೊಂಡೆ ಅಂದರೆ ಹತ್ತು ಬಿಡಿಗಳು ಅಂದರೆ ಒಂದು ಹತ್ತಕ್ಕೆ ಸಮ ಸರಿ ಈಗ ನಮ್ಮ ಹತ್ರ ಒಟ್ಟು ಎಷ್ಟು ಬಿಡಿಗಳಾಯಿತು ನೋಡಿ ಇಲ್ಲಿ ಐದು ಬಿಡಿಗಳಿದೆ ಇಲ್ಲಿ ಹತ್ತು ಬಿಡಿಗಳು ಅಂದರೆ ಒಟ್ಟು ನಮ್ಮ ಹತ್ರ ಈಗ ಐದು ಬಿಡಿಗಳ ಬದಲಾಗಿ ಒಟ್ಟಾಗಿ ಹದಿನೈದು ಬಿಡಿಗಳು ಇದೆ ಹೌದಾ ಈಗ ನಮಗೆ ಹತ್ತುಗಳು ಎಷ್ಟಾಯಿತು ಈ ಒಂದು ಹತ್ತನ್ನು ತೆಗೆದು ನಾವು ಈ ಬಿಡಿಗಳನ್ನು ಮಾಡ್ಕೊಂಡಿರೋದು ಆದ್ರಿಂದ ಎಷ್ಟು ಹತ್ತುಗಳು ಎರಡೇ ಹತ್ತುಗಳು ಹೌದಾ ಈಗ ನಾವು ಈ ಹದಿನೈದು ಬಿಡಿಗಳಿಂದ ಎಂಟು ಬಿಡಿಯನ್ನು ಕಳೆದು ಬಿಡೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೌದಾ ಉಳಿದಿದ್ದೆಷ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಿಡಿಗಳು ಉಳಿತು ಹಾಗಾದರೆ ಹದಿನೈದು ಬಿಡಿಗಳಲ್ಲಿ ಎಂಟು ಬಿಡಿಗಳು ಹೋದರೆ ಎಷ್ಟು ಉಳಿತು ಏಳು ಬಿಡಿಗಳು ಹೌದಾ ಹಾಗಾದರೆ ಎಷ್ಟು ಹತ್ತುಗಳು ಉಳಿದಿದೆ ನೋಡಿ ಇಲ್ಲಿ ಎರಡು ಹತ್ತುಗಳು ಆದ್ರಿಂದ ಮೂವತ್ತೈದರಲ್ಲಿ ಎಂಟು ಹೋದ್ರೆ ಇಪ್ಪತ್ತೇಳು ಇದನ್ನೇ ನಾವು ಈ ಚಿತ್ರಗಳ ಸಹಾಯ ಇಲ್ಲದೆ ಮಾಡೋದಾದ್ರೆ ಹೇಗ್ ಮಾಡ್ತೀವಿ ನೋಡಿ ಮೂವತ್ತೈದರಿಂದ ಎಂಟನ ಕಳೀರಿ ಎಂದಾಗ ಬಿಡಿ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆ ಇರೋದ್ರಿಂದ ಪಕ್ಕದಿಂದ ಒಂದು ದಶಕ ತಗೊಂಡ್ವಿ ಅಂತೀವಿ ಅಲ್ವಾ ಈ ಪಕ್ಕದಿಂದ ಒಂದು ದಶಕ ತಗೊಂಡಾಗ ಈ ಐದಿದ್ದೇನಾಗಿರುತ್ತೆ ಹದಿನೈದು ಬಿಡಿಗಳಾಯಿತು ಈಗ ಈ ಹದಿನೈದರಿಂದ ಎಂಟು ಹೋದರೆ ಏಳು ಬಂತು ಇಲ್ಲಿಗೆ ಈ ಮೂರು ಒಂದನ್ನು ದಶಕ ಕೊಟ್ಟಿದ್ದರಿಂದ ಈ ಮೂರು ಹೋಗಿ ಏನಾಗಿತ್ತು ಈಗ ಮೂರು ಹೋಗಿ ಎರಡು ಬಂದಿರುತ್ತೆ ಅಲ್ವಾ ಆದ್ದರಿಂದ ಇಲ್ಲಿ ಎರಡು ಹತ್ತುಗಳು ಉಳಿಯಿತು ಆದ್ದರಿಂದ ಮೂವತ್ತೈದರಿಂದ ಎಂಟನ್ನು ಕಳೆದ್ರೆ ಎರಡು ಹತ್ತುಗಳು ಮತ್ತು ಏಳು ಬಿಡಿಗಳು ಉಳಿಯುತ್ತವೆ